ಹಾಯ್ ಫ್ರೆಂಡ್ಸ್ ಇವತ್ತು ನಾ ಮಾತಾಡಕ್ಕೆ ಬಂದಿದ್ದ ವಿಷಯ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅನ್ನೋದೊಂದು ಎಲ್ಲರ ಮುಂದೆ ಇವತ್ತು ಈಗಿಂದ ಒಂದು ದೊಡ್ಡ ಪ್ರಾಬ್ಲಮ್ ಆಗೈತಿ ಈಗ ನಾವು ಕೆಲವೊಂದು ಯೂಟ್ಯೂಬ್ ಒಳಗೆ ವೀಡಿಯೋಗಳು ನೋಡ್ತು ಏನಂದ್ರೆ ಐದು ದಿವಸದಾಗ ಐದು ಕೆ ಜಿ ವೆಯ್ಟ್ ಕಮ್ಮಿ ಮಾಡ್ಕೋಬೋದು ಅಥವಾ ಹತ್ತು ದಿವಸೊಳಗೆ ಹತ್ತು ಕೆ ಜಿ ಕಮ್ಮಿ ವೆಯ್ಟ್ ಕಮ್ಮಿ ಮಾಡ್ಕೋಬಹುದು ಅಂಥೇಳಿ ಎಲ್ಲ ಇರ್ತೈತಿ ಆದರೆ ಇವೆಲ್ಲ ಸುಳ್ಳು ಇದು ಒಂದು ಒಳ್ಳೆಯ ವಿಷಯ ಇದು ವೆಯ್ಟ್ ಲಾಸ್ ಮಾಡ್ಕೊಂತ ಸರಿಯಾದ ಕ್ರಮನೂ ಅಲ್ಲ ಯಾಕಂದ್ರೆ ಐದು ದಿವ್ಸಕ್ಕೆ ಐದು ಕೆ ಜಿ ಅಂದ್ರೆ ಇದು ನ್ಯಾಚುರಲ್ಲಾಗಿ ಆಗುವಂತಹ ವೆಯ್ಟ್ ಲಾಸ್ ಅಲ್ಲಂತ ನಾವು ತಿಳ್ಕೊಬೇಕು ಯಾಕಂದ್ರೆ ಹೀಗೆ ಏಕದಂ ಹಿಂಗೆ ವೆಯ್ಟ್ ಲಾಸ್ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಅನೇಕ ತೊಂದರೆಗಳು ಹಾಕವು ಆದ್ದರಿಂದ ನಾವು ಹಿಂಗೆ ವೆಯ್ಟ್ ಲಾಸ್ ಮಾಡ್ಕೋಕಿತ್ತ ನಿರಂತರ ವ್ಯಾಯಾಮ ಮತ್ತು ಆಹಾರ ಪಥ್ಯಗಳಿಂದ ನಾವು ವೆಯ್ಟ್ ಲಾಸ್ ಮಾಡ್ಕೊ ವೆಯ್ಟ್ ಲಾಸ್ ಮಾಡ್ಕೋಬೇಕು ಪುರುಷರಿಗಿಂತ ಸ್ತ್ರೀಯರಲ್ಲಿ ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಮಹಿಳೆಯರ ದೇಹ ಪ್ರಕೃತಿ ಮತ್ತು ಪುರುಷರ ದೇಹ ಪ್ರಕೃತಿ ಎರಡು ಡಿಫ್ರೆಂಟಾಗಿರ್ತವೆ ಆದ್ದರಿಂದ ಸ್ತ್ರೀಯರಿಗಿಂತ ಪುರುಷರು ಆದಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಕೊತಾರು ಮತ್ತು ವೆಯ್ಟ್ ಲಾಸ್ ನಾವು ಮಾಡೋದು ಮಾಡ್ಕೋಬೇಕಂದ್ರೆ ಸರಿಯಾದ ಆಹಾರ ಕ್ರಮ ಪಥ್ಯ ಅಂದರೆ ನಾವು ಊಟದ ಮೇಲೆ ಲಿಮಿಟ್ ಇರಬೇಕು ಮತ್ತು ಹೆಲ್ದಿ ಫುಡ್ ತೊಗೊಂಡು ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಮತ್ತು ವ್ಯಾಯಾಮ ಮಾಡಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅದನ್ನು ಬಿಟ್ಟು ಈಗ ಊಟ ಬಿಟ್ಟು ಮತ್ತು ಫಾಸ್ಟಿಂಗ್ ಮಾಡಿ ಅದು ಇದನ್ನು ಮಾಡಬಾರ್ದು ವೆಯ್ಟ್ ಲಾಸ್ ಮಾಡಬಾರ್ದು ಆಹಾರ ಕ್ರಮ ಒಳಗೆ ಪಥ್ಯ ಪಥ್ಯ ಅಂದರೆ ಏನಂದ್ರೆ ಡಯಟ್ ಫಾಲೋ ಮಾಡಬೇಕು ನಾವೀಗ ಹೆಲ್ದಿ ಡಯಟ್ ಫಾಲೋ ಮಾಡಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಹೆಲ್ದಿ ಡಯಟ್ ಅಂದರೆ ಏನಂದ್ರೆ ಈಗ ನಾವು ಸಾಕಷ್ಟು ಪ್ರಮಾಣ ಒಳಗೆ ವೆಜಿಟೇಬಲ್ಸು ಮತ್ತು ಫ್ರೋಟೀನ್ ರಿಚ್ ಫುಡ್ ಇದನ್ನೆಲ್ಲ ಸರಿಯಾಗಿ ತಿಂದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಮತ್ತು ಆಹಾರ ಕ್ರಮ ಒಳಗೆ ಸರಿಯಾದ ನಿಯಮಗಳನ್ನ ಫಾಲೋ ಮಾಡಿ ವೇಟ್ ಲಾಸ್ ಮಾಡ್ಕೋಬೇಕು ಈಗ ಕೆಲವೊಬ್ರು ಏನು ಮಾಡ್ತಿರ್ತಾರಂದ್ರೆ ಮುಂಜಾನೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಿರ್ತಾರು ಸ್ಕಿಪ್ ಮಾಡಿ ಮಧ್ಯಾಹ್ನ ಒಮ್ಮೆ ಊಟ ಮಾಡ್ತಿರ್ತರು ಇದರಿಂದ ವೆಯ್ಟ್ ವೇಟ್ ಲಾಸ್ ಆಗತ್ತೆ ಅಂತ ತಿಳ್ಕೊಂಡಿರ್ತಾರೆ ಆದರೆ ಇದೊಂದು ತಪ್ಪು ಕ್ರಮ ಹಿಂಗೆ ಮಾಡಬಾರ್ದು ಮೂರು ಟೈಮ್ ಸರಿಯಾಗಿ ಊಟ ಮಾಡಿ ಮತ್ತು ಮಿತವಾಗಿ ಊಟ ಮಾಡಬೇಕು ನಾವು ಈಗ ಬ್ರೇಕ್ಫಾಸ್ಟ್ ಮಾಡುವಾಗಣ ಫುಲ್ ಹೊಟ್ಟೆ ತುಂಬಿ ಆಮೇಲೆ ಮಧ್ಯಾಹ್ನ ಊಟ ಸ್ಕಿಪ್ ಮಾಡೋದು ಹೀಗೆಲ್ಲ ಮಾಡಬಾರ್ದು ಹಿತ ಮತ್ತು ಮಿತವಾದ ಆಹಾರ ಬಳಸಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಏನಂದ್ರೆ ಜಂಕ್ ಫುಡ್ ತಿನ್ನೋದನ್ನು ಫುಲ್ ಅವಾಯ್ಡ್ ಮಾಡಬೇಕು ಜಂಕ್ ಫುಡ್ ತಿನ್ನೋದ್ರಿಂದ ವೆಯ್ಟ್ ಗೇನ್ ಅಕ್ಕ ಜಂಕ್ ಫುಡ್ ನಮ್ಮ ಹೆಲ್ತಿಗೂ ಒಳ್ಳೇದು ಹೆಲ್ತಿಗೆ ಒಳ್ಳೇದಲ್ಲ ಮತ್ತು ಮತ್ತೇನಂದ್ರೆ ನಾವು ಈಗ ಒಂದೇ ಕಡೆ ಕುಂತು ಬಿಡೋದು ಟಿ ವಿ ನೋಡ್ಕೋತ ನಾ ಕೆಲವೊಬ್ಬರು ಊಟ ಮಾಡ್ತಿರ್ತಾರೆ ಟಿವಿ ವಿ ನೋಡ್ಕೊತ ಊಟ ಮಾಡುವಾಗ ನಾವು ಎಷ್ಟು ತಿಂತ ನಮಗೆ ಗೊತ್ತಿರಂಗಿಲ್ಲ ಟಿವಿ ನೋಡ್ಕೊತ ಊಟ ಮಾಡೋದನ್ನು ಫಸ್ಟ್ ನಿಲ್ಲಿಸ್ಬೇಕು ನಾವು ಟಿ ವಿ ನೋಡ್ಕೊತ ಊಟ ಮಾಡೋದ್ರಿಂದ ನಾವು ಏನು ತಿನ್ನಾಕತ್ತೋ ಮತ್ತು ಎಷ್ಟು ತಿನ್ನಾಕತ್ತೋ ಅನ್ನೋದ್ರ ಬಗ್ಗೆ ಅರಿವ ಇರಂಗಿಲ್ಲ ಮತ್ತು ಎಕ್ಸಸೈಸ್ ಮಾಡಬೇಕು ಎಕ್ಸಸೈಸ್ ಅಂದರೆ ನಾವು ಈ ಕುಂತಲೇನ ಕುಂಡಿರಬಾರ್ದು ಆ್ಯಕ್ಟಿವ್ ಆಗಿರಬೇಕು ಇದರಿಂದ ವೇಟ್ ವೇಟ್ ಗೇನ್ ಆಗಿರ್ತೀವಿ ನಾವು ಈ ಕೂತಲೆ ಕುಂಡೋದ್ರಿಂದ ಇದು ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗ್ಬಿಡ್ತೈತಿ ಕಮ್ಮಿ ಆಗೋದ್ರಿಂದ ವೇಟ್ ಗೇನ್ ಆಗಿರ್ತೈತಿ ಅದಕ್ಕೆ ನಾವು ಆದಷ್ಟು ಆ್ಯಕ್ಟಿವಾಗಿರೋಕ್ಕೆ ಪ್ರಯತ್ನ ಮಾಡಬೇಕು ಟಿ ವಿ ನೋಡ್ಕೊತ ಒಂದೇ ಜಾಗದಾ ಕುಂಡಬಾರ್ದು ಮತ್ತು ಕಮ್ಮಿ ಅಂದ್ರೂ ಡೈಲಿ ಅರ್ಧ ತಾಸು ವಾಕಿಂಗ್ ಮತ್ತು ಅರ್ಧ ತಾಸು ವ್ಯಾಯಾಮ ಮಾಡಲೇಬೇಕು ಇವನ್ನ ಮಾಡೋದ್ರಿಂದ ವ್ಯಾಯಾಮ ಮತ್ತು ವಾಕ್ ಮಾಡೋದ್ರಿಂದ ವೇಟ್ಗೇನ್ ಆಗಂಗಿಲ್ಲ ಮತ್ತು ಈಗ ನಾವು ಜಂಕ್ ಫುಡ್ ಯಾಕೆ ಅಂದ್ರೆ ಜಂಕ್ ಫುಡ್ನ್ಯಾಗ ಕಾರ್ಬೋಹೈಡ್ರೇಟ್ ಪ್ರಮಾಣ ಭಾಳ ಇರ್ತೈತಿ ಮತ್ತು ಕ್ಯಾಲರಿ ಅದರಿಂದ ನಮ್ಮ ನಮ್ಮ ನಾವು ಡೈಲಿ ತಗೋದ್ರ ಆಹಾರ ಒಳಗೆ ಕ್ಯಾಲರಿ ಹೆಚ್ಚಕ್ಕವು ಕ್ಯಾಲರಿ ಹೆಚ್ಚಾಗೋದ್ರಿಂದ ಆ ಕ್ಯಾಲರಿ ಎಕ್ಸ್ಟ್ರಾ ಕ್ಯಾಲರಿಸ್ ಏನಿರ್ತವಲ್ಲ ಅವೆಲ್ಲ ಫ್ಯಾಟಾಗಿ ಕನ್ವರ್ಟ್ ಆಕವು ಅದರಿಂದ ನಾವು ಡೇಲಿ ಎಷ್ಟು ಕ್ಯಾಲೋರಿ ತಗೋಬೇಕು ನಮ್ಮ ಶರೀರಕ್ಕೆ ಎಷ್ಟು ಕ್ಯಾಲೋರೀಸ್ ಇಮ್ ಅವಶ್ಯಕತೆ ಐತಿ ಅಷ್ಟು ಊಟ ಮಾಡ್ಬೇಕು ನಾವು ಹೆಚ್ಚಾಗಿ ಏನು ಊಟ ಮಾಡ್ತು ಅದೆಲ್ಲ ಫ್ಯಾಟಾಗಿ ಕನ್ವರ್ಟ್ ಆಕತ್ತಿ ಅದಕ್ಕೆ ನಾವು ತಿಂದಷ್ಟು ಆಹಾರನ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ನಾವು ತಿಂದಿದ್ದ ಆಹಾರ ಈಗ ನಾವು ಕೆಲಸ ಮಾಡೋದ್ರಿಂದ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗಿ ವೇಟ್ ಗೇನ್ ಆಗಂಗಿಲ್ಲ ಅದಕ್ಕೆ ಆದಷ್ಟು ಆ್ಯಕ್ಟಿವ್ ಆಗಿರೋದ್ರಿಂದ ನಾವು ವೇಟ್ ಲಾಸ್ ಮಾಡ್ಕೋಬೇಕು ಮಾಡ್ಕೋಬಹುದು ವೆಯ್ಟ್ ಲಾಸಿಗೆ ಕೆಲವೊಂದು ಹೋಮ್ ರೆಮಿಡೀಸ್ ಅದಾವು ಆ ಹೋಮ್ ರೆಮಿಡೀಸ್ ಏನೇನು ಅಂತ ಹೇಳಿ ನೋಡೋಣ ಫಸ್ಟ್ ವೆಯ್ಟ್ ಲಾಸ್ ಟಿಪ್ ಏನಂದ್ರೆ ಕಾಮ ಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸ್ ಹತ್ತ ಸಿಗ್ತಾವೆ ಇದನ್ನೇನು ಮಾಡ್ಬೇಕಂದ್ರೆ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಸಬ್ಜಾ ಸೀಡ್ಸ್ ಹಾಕಿ ಅದನ್ನು ನೆನೆ ಇಡ್ಬೇಕು ಅದು ಸ್ವಲ್ಪ ಹೊತ್ತನಾಗ ನೆನೆದು ಏನಾಗೈತಿ ಅಂದ್ರೆ ಅವು ನೆನತಾವೆ ನೆನೆಣ ನಾವು ಅದನ್ನು ಮಾರ್ನಿಂಗ್ ಅಥವಾ ರಾತ್ರಿ ನಾವು ಇದನ್ನ ಕುಡಿಬೇಕು ಇದ್ರೊಳಗೆ ಏನಂದ್ರೆ ಈ ಸಬ್ಜಾ ಸೀಡ್ಸ್ನಾಗ ಏನಂದ್ರೆ ಹೆಚ್ಚು ಪ್ರೋಟೀನ್ ಇರ್ತಾವೆ ಮತ್ತು ಫೈಬರ್ ಇರ್ತಾವೆ ಇದೇನು ಮಾಡ್ತೈತಿ ಅಂದ್ರೆ ನಮ್ಮ ಹೊಟ್ಟೆ ತುಂಬಿದ ಅನುಭವ ಕೊಡ್ತಿರ್ತೈತಿ ಮತ್ತು ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡ್ತೈತಿ ಆದ್ದರಿಂದ ಫಸ್ಟ್ ಟಿಪ್ ಏನಂದ್ರೆ ಈ ಸಬ್ಜಾ ಸೀಡ್ಸನ್ನು ನೀರಾಗ ಹಾಕಿ ಆ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೈತಿ ಮತ್ತು ಇದೇನಂದ್ರೆ ಇದನ್ನು ಮುಂಜಾನೆ ಬ್ರೇಕ್ಫಾಸ್ಟ್ ಅಂತ ಹೇಳಿ ತಗೋದ್ರಿಂದ ನಮಗೆ ಲಘು ಹಸುವಾಗಂಗಿಲ್ಲ ಇದನ್ನು ತೊಗೋದ್ರಿಂದ ಇದನ್ನು ತೊಗೊಂಡು ನಾವು ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡ್ಬೋದು ಅಥವಾ ಮಾಡಬಹುದು ಇದನ್ನು ತೊಗೋದ್ರಿಂದ ವೆಯ್ಟ್ ಲಾಸ್ ಆಗೈತಿ ನೆಕ್ಸ್ಟ್ ವೆಯ್ಟ್ ಲಾಸ್ ಈ ಹೋಮ್ ರೆಮಿಡಿ ಟಿಪ್ ಅಂದರೆ ಏನಂದ್ರೆ ಆ್ಯಪಲ್ ಸೈಡರ್ ಅಂತ ಹೇಳಿ ಬರ್ತೈತಿ ಆ್ಯಪಲ್ ಸೈಡರ್ ಸೈಡರ್ ವಿನೆಗರ್ ಈಗ ಎಲ್ಲ ಶಾಪ್ಸ್ ಒಳಗೂ ಅವೈಲೇಬಲ್ ಇರ್ತೈತಿ ಆ್ಯಪಲ್ ಸೈಡರ್ ವಿನೆಗರ್ ಮತ್ತು ಹನಿ ಇವೆರಡು ವಾಟರ್ ಜೊತೆ ಮಿಕ್ಸ್ ಮಾಡಿ ಊಟದಕ್ಕಿಂತ ಮುಂಚೆ ತಗೋದ್ರಿಂದ ವೆಯ್ಟ್ ಲಾಸ್ ಆಗೈತಿ ಹೆಂಗೆ ತೊಗೋಬೇಕಂದ್ರೆ ವಾಟರ್ ಸೈಡರ್ ವಿನೆಗರ್ ಒಂದು ಚಮಚ ಮತ್ತು ಹನಿ ಒಂದು ಚಮಚ ಒಂದು ಗ್ಲಾಸ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಊಟದಕ್ಕಿಂತ ಮುಂಚೆ ಎರಡು ಟೈಮ್ ತಗೋದ್ರಿಂದ ಮುಂಜಾನೆ ಮತ್ತು ಸಂಜೆ ಸಾಯಂಕಾಲ ಊಟದಕ್ಕಿಂತ ಮುಂಚೆ ತಗೋದ್ರಿಂದ ವೆಯ್ಟ್ ಲಾಸ್ ಆಕೈತಿ ಈಗ ಆ್ಯಪಲ್ ಸೈಡರ್ ವಿನೆಗರ್ ಎಲ್ಲ ಕಡೆ ಶಾಪ್ಸ್ ಒಳಗೆ ಸಿಗ್ತೈತಿ ಇದನ್ನು ತಗೋದ್ರಿಂದ ವೆಯ್ಟ್ ಲಾಸ್ ಆಕೈತಿ ಇದು ಸೆಕೆಂಡ್ ಹೋಮ್ ರೆಮಿಡಿ ನೆಕ್ಸ್ಟ್ ಟಿಪ್ ಏನಂದ್ರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತಹ ಟಿಪ್ ಅಂತ ನಾನು ಅನ್ಕೋತೇನೆ ಯಾಕಂದ್ರೆ ಒಂದು ಗ್ಲಾಸ್ ಬಿಸಿನೀರು ತೊಗೋಬೇಕು ಮಾರ್ನಿಂಗ್ ಮಾರ್ನಿಂಗ್ ಎದ್ದು ಕುಡಿನ ಕಾ ಖಾಲಿ ಹೊಟ್ಟಿಲಿ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಒಂದು ಚಮಚ ಜೇನುತುಪ್ಪ ಮತ್ತು ಅರ್ಧ ಹೋಳು ಲಿಂಬಿ ಹಣ್ಣು ಇವನು ಮೂರು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಕತಿ ಇದು ಎಲ್ಲರಿಗೂ ಗೊರ್ತಿದ್ದ ಟಿಪ್ಪಣ ಮತ್ತು ಇದಕ್ಕಿಂತ ಮುಂಚೆ ಏನು ಮಾಡ್ಬೇಕಂದ್ರೆ ಇದ್ರ ರಿಸಲ್ಟ ಹೆಚ್ಚಾಗಕ್ಕೆ ಅಂದ್ರೆ ಇದ್ರ ವೆಯ್ಟ್ ಲಾಸ್ ಆಗಕ್ಕೆ ಬೆಳ್ಳುಳ್ಳಿ ನಾಲ್ಕು ಎಸಳು ಬೆಳ್ಳುಳ್ಳಿ ಖಾಲಿ ಹೊಟ್ಟೆ ತಿಂದ ಆಮೇಲೆ ಇದನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆದಷ್ಟು ಫಾಸ್ಟ್ ಹಾಕಿರ್ತೈತಿ ಬೆಳ್ಳುಳ್ಳಿಯೂ ಬೆಳ್ಳುಳ್ಳಿಯಿಂದ ವೆಯ್ಟ್ ಲಾಸ್ ಆಗುತ್ತೆ ಅದಕ್ಕೆ ನಾಲ್ಕು ಎಸಳು ಬೆಳ್ಳುಳ್ಳಿ ತಿಂದ ಅರ್ಧ ಗ್ಲಾಸ್ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಚಮಚ ಜೇನುತುಪ್ಪ ಮತ್ತು ಅರ್ಧ ಹೋಳು ಲಿಂಬಿಹಣ್ಣ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದನೂ ವೆಯ್ಟ್ ಲಾಸ್ ಆಕೈತಿ ಇದನ್ನು ಎಲ್ಲರೂ ಟ್ರೈ ಮಾಡಿರ್ತಾರೆ ಆದ್ರೆ ಬೆಳ್ಳುಳ್ಳಿ ತಿಂದು ಆಮೇಲೆ ಇದನ್ನು ಕುಡಿಯೋದ್ರಿಂದ ಇದು ಏನು ಮಿಕ್ಸ್ಚರ್ ಐತ್ಲೇ ಇದನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆದಷ್ಟು ಫಾಸ್ಟ್ ಆಗಿರ್ತೈತಿ ಅದಕ್ಕೆ ಫಸ್ಟ್ ನಾಲ್ಕು ಹೆಸರು ಬೆಳ್ಳುಳ್ಳಿ ತಿಂದ ಆಮೇಲೆ ಈ ಮಿಕ್ಸ್ಚರ್ ಕುಡಿ ಇದನ್ನು ಮಿಕ್ಚರ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆದಷ್ಟು ಫಾಸ್ಟ್ ಆಗಿರ್ತೈತಿ ಇದನ್ನು ಟ್ರೈ ಮಾಡಿ ನೋಡ್ರಿ ಇದರ್ದು ಇದು ಒಂದು ವೆಯ್ಟ್ ಲಾಸ್ ಟಿಪ್ಪನ್ನು ಈ ಹೋಮ್ ರೆಮಿಡೀಸ್ ಜೊತೆಗೆ ಅಂದ್ರೆ ಈ ಟಿಪ್ಸ್ ಏನದವಲ್ಲ ಇವನ ಒಂದು ಅಥವಾ ಎರಡು ಇವ್ ಇವನ್ನ ರೆಗ್ಯುಲರ್ ಆಗಿ ಮಾಡ್ಕೊಂತ ವ್ಯಾಯಾಮ ಹಾಗೂ ಡೈಲಿ ವಾಕ್ ಯೋಗ ಪ್ರಾಣಾಯಾಮ ನೀವು ಏನೇನು ಮಾಡ್ತೀರಿ ಅದರ ಜೊತೆ ಜೊತೆಗೆ ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗಬಹುದು ವೆಯ್ಟ್ ಲಾಸ್ ಆಕೈತಿ